ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಗೆ ಪೇಮೆಂಟ್ ಆಗಿದೆ, ಹಾಗಾಗಿಯೇ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದೊಂದು ಆರೋಪ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ದಿಂಗಾಲೇಶ್ವರ ಸ್ವಾಮಿಗಳ ಸ್ಪರ್ಧೆಗೆ ಪೇಮೆಂಟ್ ಆಗಿದೆ, ಅವರು ಸ್ಪರ್ಧಿಸಿದರೆ ನಮ್ಮ ಬಿಜೆಪಿ ಪಕ್ಷಕ್ಕೆ ಅಥವಾ ಅಭ್ಯರ್ಥಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ, ಪೇಮೆಂಟ್ ಆಗಿರೋದ್ರಿಂದಲೇ ಅವರು ಈ ಬಾರಿ ಎಲೆಕ್ಷನ್ಗೆ ಬಂಡಾಯ ಎದ್ದು ಪಕ್ಷೇತರರಾಗಿ ನಿಂತಿದ್ದಾರೆ ಅನ್ನುವಂತಹ ಆರೋಪವನ್ನು ಶಾಸಕ ಯತ್ನಾಳ್ ಇದೀಗ ಹುಬ್ಬಳ್ಳಿಯಲ್ಲಿ ಮಾಡಿರುವಂಥದ್ದು. ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಗೆ ಪೇಮೆಂಟ್ ಬಂದಿದೆ, ಹೀಗಾಗಿ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ. ಆದರೆ ಅವರ ಸ್ಪರ್ಧೆಯಿಂದ ನಮ್ಮ ಪಕ್ಷಕ್ಕಾಗಲಿ ಅಥವಾ ನಮ್ಮ ಅಭ್ಯರ್ಥಿಗಾಗಲಿ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಯತ್ನಾಳ್ ಹೇಳಿದ್ದಾರೆ. ಅವರು ಹಿಂದೆ ಏನು ಮಾತಾಡ್ತಿದ್ರು, ಈಗ ಏನು ಮಾತಾಡ್ತಾ ಇದ್ದಾರೆ, ಅವರೆಲ್ಲ ಪೇಮೆಂಟ್ ಮೇಲೆ ಕೆಲಸ ಮಾಡ್ತಾರ, ಎಲ್ಲರಿಗೂ ಪೇಮೆಂಟ್ ಬಂದಿದೆ ಅದು ನಿಂದಿರ್ತಾರೆ ಅಷ್ಟೇ. ಎಲ್ಲಿದ್ದು ಬಂದಿದ್ದು ನೀವು ತೆಗಿಬೇಕು, ಸಂಶೋಧನೆ ಮಾಡಬೇಕು. ನೀವು ಅದೇನೋ ಇವು ಮಾಡ್ತಾರಲ್ಲ, ಅದೇನೋ ಇಲೆಕ್ಟ್ರಾನಿಕ್ ಮೀಡಿಯಾದ ಲಿಂಗಾಯತರು ವೀರಶೈವ ಲಿಂಗಾಯತರು ಯಾವುದೇ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ಇರ್ತಾರೆ. ರಾಷ್ಟ್ರದ ವಿಚಾರ ಬಂದಾಗ ನಾವೆಂದೂ ಜಾತಿ ಮಾಡಿಲ್ಲ. ಲಿಂಗಾಯತರು ರಾಮಕೃಷ್ಣ ಹೆಗಡೆ ಅವ್ರನ್ನ ನಮ್ಮ ನಾಯಕ ತಪ್ಪೋಣಂಥ ಸಮುದಾಯ ಇತ್ತು. ಇವತ್ತು ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಅವ್ರು ಒಬ್ಬರೇ ಯೋಗ್ಯರು ಅಂತ ಇಡೀ ಹಿಂದೂ ಸಮಾಜದಲ್ಲಿ ಇವರೇನು ಇಂಥವ್ರದ್ದು ಇಬ್ಬರು ಮೂರು ಮಂದಿ ಹಾರಾಡಿದ್ರೆ ಏನಾಗುವುದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.